ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಿಮಗೆ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರ ಬಂದುಬಿಟ್ಟು ವೀಕೆಂಡ್ ಲಾಕ್ಡೌನ್ ಹಾಕೊಂಡಿದ್ದಾರೆ. ಇದು ಬಂದುಬಿಟ್ಟು ಪೂರ್ಣ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಕೂಡ ವೀಕೆಂಡ್ ಲಾಕ್ಡೌನ್ ಅನ್ವಯ ಆಗ್ತದೆ. ಸರ್ಕಾರದ ಮಾರ್ಗಸೂಚಿ ಪ್ರಕಾರ ವೀಕೆಂಡ್ ಲಾಕ್ಡೌನ್ ಬಂದುಬಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಸ್ ಅಲೌಡ್ ಇಲ್ಲ. ಬಾರ್, ಪಬ್, ಗ್ಯೂಬ್ ಎಲ್ಲ 50% ಅಂತ ಕೊಟ್ಟಿದ್ದಾರೆ. ಎಲ್ಲ ಕೂಡ 50% ಅಂತ ಕೊಟ್ಟಿದ್ದಾರೆ. ಏಕೈಕ ಓಡಾಡೋಗಿಲ್ಲ, ಓಡಾಡಿದ್ರೆ ಕ್ರಿಮಿನಲ್ ಕೇಸಸ್ ಆಗುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಬಟ್ ವಿದ್ಯಾರ್ಥಿಗಳು ಕೇಳ್ಬೋದು, ನಮ್ಮದು ಶಾಲಾ ಕಾಲೇಜು ಯಾವ ಥರ ಅಂತ. ಈಗ ಪ್ರೆಸೆಂಟ್ ಬಂದಿರೋ ಮಾಹಿತಿ ಪ್ರಕಾರ ಆಟೋನೂ ಇಲ್ಲ, ಕ್ಯಾಬು ಇಲ್ಲ, ಎಲ್ಲ ಓಡಾಡೋಂಗಿಲ್ಲ ಅಂತ ಪ್ರೆಸೆಂಟ್ ಮಾಹಿತಿ ತಿಳಿಸ್ಕೊಂಡಿದ್ದಾರೆ. ಶಾಲಾ ಕಾಲೇಜು ಕೂಡ ಅದೇ ರೀತಿ ಶನಿವಾರ ಬಂದವರ ನಡೆಯುವುದು ಡೌಟ್ ಸಾಧ್ಯತೆ ಕಡಿಮೆ ಇರುತ್ತೆ. ಶಾಲಾ ಕಾಲೇಜು ಕೂಡ ರಜೆ ಘೋಷಣೆ ಮಾಡುವ ಸಾಧ್ಯತೆ ಜಾಸ್ತಿ ಇದೆ. ಬಟ್ ಈಗ ತೀವ್ರ ವಿರೋಧ ಕೂಡ ವ್ಯಕ್ತ ಆಗಿದೆ. ವೀಕೆಂಡ್ ಕರ್ಫ್ಯೂ, ವೀಕೆಂಡ್ ಲಾಕ್ಡೌನ್ ಬಗ್ಗೆ ತೀವ್ರ ವಿರೋಧ ಕೂಡ ವ್ಯಕ್ತವಾಗಿದೆ. ಅದರ ಬಗ್ಗೆ ಇಂದು ಕೂಡ ಇವತ್ತು ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಗೈಡ್ಲೈನ್ಸ್ ಕೂಡ ಬರೋ ಸಾಧ್ಯತೆ ಇದೆ. ಇದು ಎಲ್ಲ ಜಿಲ್ಲೆಗೆ ಅನ್ವಯಿಸುತ್ತಾ ಬೆಂಗಳೂರಲ್ಲಿ ಮಾತ್ರ ಅಂತ. ಒಟ್ಟಾರೆ ಬೆಂಗಳೂರಲ್ಲಿ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೆಂಗಳೂರಲ್ಲಿ ವೀಕೆಂಡ್ ಲಾಕ್ಡೌನ್ ಎಂದು ರಜೆ ಘೋಷಣೆ ಮಾಡಿದ್ದಾರೆ. ಅದು ಕೂಡ ಜಾರಿಗಿರ್ತದೆ. ಬಟ್ ಬೇರೆ ಜಿಲ್ಲೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಇವತ್ತು ಒಂದೊಂದು ಸಭೆ ಮಾಡಿ ಇವತ್ತು ಸಭೆ ನಡೆದಿದೆ. ಅದರಲ್ಲಿ ತೀರ್ಮಾನವನ್ನು ನೈಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಆಗ ನಿಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ ರಜಾನ ಇಲ್ವ ಅಂತ. ಸದ್ಯಕ್ಕೆ ಮಾಹಿತಿ ಪ್ರಕಾರ ನಿಮಗೆ ಒಂದು 50-80% ನಿಮಗೆ ಆಲ್ರೆಡಿ ಅವರು ಕನ್ಫರ್ಮೇಷನ್ ಆಗಿದೆ ಶನಿವಾರ ಭಾನುವಾರ. ಬಟ್ ಈಗ ತೀವ್ರ ವಿರೋಧ ಆಗಿರೋ ಕಾರಣ, ತಮ್ಮ ತಮ್ಮ ಮಿನಿಸ್ಟರ್ಗಳೆಲ್ಲ ತೀವ್ರ ವಿರೋಧ ಆಗಿರೋ ಕಾರಣ ಡಿಸಿಷನ್ ಕೂಡ ಬರ್ತದೆ. ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.